ಎಸ್ ಟಿ ನಿಗಮದ ಸುಮಾರು 190 ಕೋಟಿ ಹಣವನ್ನು ವೈಯಕ್ತಿಕ ಖಾತೆಗೆ ಹಾಕೋದ್ರ ಮೂಲಕ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಮಾರು 14 ಸೈಟ್ಗಳನ್ನು ಕೂಡ ಪಡೆದಿರ್ತಕ್ಕಂಥದ್ರ ವಿರುದ್ಧ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಕರ್ನಾಟಕ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರದ ಪ್ರಾರಂಭ ಹಂತದಿಂದಲೂ ಕೂಡ ಎಸ್ ಸಿ ಎಸ್ ಟಿಗಳ ಅನುದಾನವನ್ನು ಗ್ಯಾರಂಟಿಗೋಸ್ಕರ ಮೀಸಲಿಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಎಸ್ ಟಿ ನಿಗಮದ ಸುಮಾರು 190 ಕೋಟಿ ಹಣವನ್ನು ವೈಯಕ್ತಿಕ ಖಾತೆಗೆ ಹಾಕೋದ್ರ ಮೂಲಕ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳವರ ಪತ್ನಿಯ ಹೆಸರಿನಲ್ಲಿ ಸುಮಾರು 14 ಸೈಟ್ಗಳನ್ನು ಕೂಡ ಪಡೆದಿರ್ತಕ್ಕಂಥದ್ರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೋಗೋದ್ರ ಮೂಲಕ ಜನರನ್ನು ಎಚ್ಚರಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದೇವೆ. ಈ ಒಂದು ಬೃಹತ್ ಜನಸಮೂಹವನ್ನು ನೋಡಿದ್ರೆ ಇವತ್ತು ರಾಜ್ಯಾದ್ಯಂತ ಕನ್ನಡಿಗರು ಕಾಂಗ್ರೆಸ್ ಆಡಳಿತದ ಬಗ್ಗೆ ಬೇಸತ್ತಿದ್ದಾರೆ. ಇವತ್ತು ಮುಂದಿನ ದಿನದಲ್ಲಿ